ನಮಸ್ಕಾರ ಪ್ರಿಯ ವೀಕ್ಷಕರೇ, ಇವಾಗ ನಾನು ತಡೆ ಯಾವ ರೀತಿಯಾಗಿ ಒಡೆಯೋದು ಅನ್ನೋದು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ತಡೆ ಒಡೆಯೋದು ಕಲಿಸಿ ತೋರಿಸಿ ತೋರಿಸಿ ಅಂತ ತುಂಬ ಜನಗಳು ಕೇಳ್ತಾ ಇದ್ದೀರಾ. ಅದರಿಂದ ನಾನು ಇವಾಗ ತಡೆ ಒಡೆಯೋದು ಯಾವ ರೀತಿಯಾಗಿ ಅನ್ನೋದು ನಾನು ಇವಾಗ ನಿಮ್ಗೆ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಇಷ್ಟು ಐಟಮ್ಸ್ ಬೇಕು. ಒಂದು ಮೊಟ್ಟೆ ಒಂದು ತೆಂಗಿನಕಾಯಿ ತೊಗೋಬೇಕು, ಒಂದು ಕುಡಿಕೆ ತೊಗೋಬೇಕು, ಒಂದು ಕುಡಿಕೆ, ಒಂದು ತೆಂಗಿನಕಾಯಿ. ಇದು ತುಂಬ ದೊಡ್ಡದಾಗೋಯ್ತು, ತುಂಬ ತುಂಬ ದೊಡ್ಡದಾಗಬಾರ್ದು, ಕುಡಿಕೆ ನಿಲ್ಲಲ್ಲ, ಸ್ವಲ್ಪ ಚಿಕ್ಕದಾಗಿರಬೇಕು ತೆಂಗಿನಕಾಯಿ. ಮತ್ತು ಒಂದು ಮೊಟ್ಟೆ ತೊಗೋಬೇಕು, ಒಂದು ಮೊಟ್ಟೆನ ಇದನ್ನು. ಮತ್ತು ಒಂದು ನಿಂಬೆಹಣ್ಣು ತೊಗೋಬೇಕು. ನಿಂಬೆಹಣ್ಣು ತೊಗೊಂಡು ಈ ಕುಡಿಕೆಗೆ ಸ್ವಲ್ಪ ನೀರು ಹಾಕಬೇಕು, ಮತ್ತು ಇದಕ್ಕೆ ಕುಂಕುಮ ಹಾಕಬೇಕು, ಮತ್ತು ಅರಿಶಿನ ಹಾಕಬೇಕು. ಹಾಕ್ಬಿಟ್ಟು ಈ ನಿಂಬೆಹಣ್ಣನ್ನು ಇದು ಕುಡಿಕೆಗೆ ಹಾಕಬೇಕು, ಈ ಕುಡಿಕೆಗೆ ಹಾಕಬೇಕು. ಇದು ಹಾಕಾದಮೇಲೆ ನೀವೇನು ಮಾಡಬೇಕು, ಈಗ ಇದನ್ನೆಲ್ಲ ನೋಡಿ ತೆಂಗಿನಕಾಯಿಗೆ ಕುಂಕುಮ ಇಡಬೇಕು. ಮೂರು ರೀತಿಯಾಗಿ ನೋಡಿ, ಈ ರೀತಿಯಾಗಿ ಕುಂಕುಮ ಇಡಬೇಕು. ಮೂರು ರೀತಿ ಹಿಂಗೆ ನೋಡಿ, ಹಿಂಗೆ ಕುಂಕುಮ ಇಡಬೇಕು, ಹಿಂಗೆ ಕುಂಕುಮ ಇಡಬೇಕು, ಹಿಂಗೆ ಇಟ್ಕೋಬೇಕು. ಇದು ತುಂಬ ದೊಡ್ಡದಾಗಿದ್ದು ಇಷ್ಟು ದಪ್ಪ ತೊಗೊಳಕ್ಕೆ ಹೋಗಬೇಡಿ, ಸಣ್ಣದು ತಗೊಳ್ಳಿ. ಇದಾದಮೇಲೆ ಮೊಟ್ಟೆಗೆ ನೋಡಿ, ಈಗ ಮೊಟ್ಟೆಗೆ ನೋಡಿ, ಮೊಟ್ಟೆಗೆ ನೀವು ಇದನ್ನು ಕುಂಕುಮ ಒಂದು ನೋಡಿ, ಈ ರೀತಿಯಾಗಿ ಮೂರು ಬಣ್ಣದಲ್ಲಿ ಇಟ್ಕೋಬೇಕು ನೋಡಿ. ಹಿಂಗೆಲ್ಲ ಮೂರು ಥರದನ್ನಲ್ಲೂ ಇಟ್ಕೊಂಡು ಇದನ್ನು ಮತ್ತೆ ಮೊಟ್ಟೆ ಇದೆಲ್ಲ ಮಂತ್ರಿಸ್ಕೋಬೇಕು. ಕುಂಕುಮ ಅರಿಶಿನ ಇಡಬೇಕು, ಇಟ್ಟಾದ ಮೇಲೆ ಇದನ್ನು ಮಂತ್ರಿಸ್ಬೇಕು. ಇದಕ್ಕೆ ಒಂದು ಮಂತ್ರ ಹೇಳ್ತೀನಿ ನಾನು ಇವಾಗ, ಯಾವ ರೀತಿ ಮಂತ್ರ ಅನ್ನೋದು ನೋಡಿ. ಇವಾಗ ಮಂತ್ರ ನೋಡಿ, ಇವಾಗ ಎಲ್ಲ ಇದು ಇಟ್ಕೋಬೇಕು. ಒಂದು ಊದುಬತ್ತಿ ಇಟ್ಕೋಬೇಕು. ಊದುಬತ್ತಿ ಇಟ್ಕೊಂಡು ಮತ್ತೆ ಇದಕ್ಕೆ ನೀವು ಜೋಡಿಸೋದು ಯಾವ ರೀತಿ ಅಂದರೆ, ನೀವು ನೋಡಿ ಹಿಂಗೆ ಕುಡಿಕೆನ ಕೆಳಗೆ ಇಡಬೇಕು, ಕೆಳಗೆ ಒಂದು ಸ್ವಲ್ಪ ಮಣ್ಣಾಕಬೇಕು, ಅದ್ರ ಮೇಲೆ ಈ ರೀತಿಯಾಗಿ ಇಡಬೇಕು, ಇದ್ರ ಮೇಲೆ ಮೊಟ್ಟೆ ಇಡಬೇಕು, ಇದ್ರ ಮೇಲೆ ತೆಂಗಿನಕಾಯಿ ಇದ್ದ ತುಂಬ ದೊಡ್ಡದಾಗಿದೆಯಲ್ವ, ಚಿಕ್ಕದು ಕುಡಿಕೆ ಇದೆಯಲ್ವ, ಅದರಿಂದ ಇದನ್ನು ನಾನು ಹಿಂಗೆ ತೋರಿಸ್ತಾ ಇದ್ದೀನಿ. ಇದ್ರ ಮೇಲೆ ಒಂದು ಚಿಕ್ಕ ತೆಂಗಿನಕಾಯಿ ತೊಗೊಳ್ಳಿ, ಆಮೇಲೆ ಇದ್ರ ಮೇಲೆ ಸ್ವಲ್ಪ ಕೆಸರು ಮಣ್ಣೋ ಏನೋ ಸ್ವಲ್ಪ ಕಲಸಿ, ಇಲ್ಲ ಮಣ್ಣನ್ನು ಕಲಸಿ, ಇಲ್ಲಾಂದರೆ ಸಗಣಿ ಇದ್ದರೆ ಗಟ್ಟಿಯಾಗಿ ಅದನ್ನಿಡಿ, ಅದ್ರ ಮೇಲೆ ಮೊಟ್ಟೆ ಇಡಿ. ಮೊಟ್ಟೆ ಮೇಲೆ ಒಂದು ಕರ್ಪೂರ ಒಂದು ಚಿಕ್ಕದಾಗಿರೋವಂಥ ವಿಭೂತಿ ಕಟ್ಟಿಡಿ, ಚಿಕ್ಕದಾಗಿರಬೇಕು, ಇಷ್ಟೇ ಇಷ್ಟು ದಪ್ಪ ಚಿಕ್ಕದಾಗಿ ಬರುತ್ತೆ ಅಂಗಡಿನಲ್ಲಿ, ನಿಂಬೆ ಅದು ವಿಭೂತಿ ಕಟ್ಟಿಡಿ. ಅದ್ರ ಮೇಲೆ ನೀವು ಇದು ಕರ್ಪೂರ ಇಡಬೇಕು. ಇಟ್ಬಿಟ್ಟು ಆದ ನಂತರ ಈಗ ಈ ಮಂತ್ರನ ಮುಂಚಿತವಾಗಿ ಮಂತ್ರ ಹೇಳ್ಕೋಬೇಕು, ಇದೆಲ್ಲ ಮಂತ್ರಿಸ್ಕೋಬೇಕು. ಈ ಮಂತ್ರ ಹೆಂಗಿದೆ ಅನ್ನೋದು ನೋಡಿ ಹೇಳ್ತೀನಿ ಇವಾಗ ನಿಮಗೆ. ಓಂ ಗುರುವೇ ಗುರುವೇ ಮಮತೆ ಗುರುವು ಸದವೇ ಹೊಸದೇ ಗುರುವು ಅಮ್ಮ ಕಪೀರ ಹಂಗ ವಂಗ ಕಟ್ಟು ಕಟ್ಟು ಶಿವನ ಕಟ್ಟು ಕಟ್ಟು ಶಿವನ ಮುಕ್ಕಟ್ಟು ಕಟ್ಟು ಭೀತಿ ಕಟ್ಟು. ನೋಡಿ ಇದನ್ನು ಬರ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತೀನಿ. ಓಂ ಗುರುವೇ ಗುರುವೇ ಮಮತೆ ಗುರುವು ಹೊಸದೇ ಗುರುವು ಅಮ್ಮ ಕಪೀರ ಹಂಗ ವಂಗ ಕಟ್ಟು ಕಟ್ಟು ಶಿವನ ಕಟ್ಟು ಕಟ್ಟು ಶಿವನ ಮುಕ್ಕಟ್ಟು ಕಟ್ಟು ಭೀತಿ ಕಟ್ಟು. ಈ ಥರ ನೀವು ಇದನ್ನ ಹೇಳ್ಕೋಬೇಕು. ಇದು ನಾನು ಇವಾಗ ಒಂದು ಚಿಕ್ಕದಾಗೆ ಇರೋ ಕಟ್ಟು ಮಂತ್ರ ಹೇಳಿದ್ದೀನಿ. ನಿಮಗೆ ತುಂಬ ದೊಡ್ಡ ಮಂತ್ರ ಹೇಳಿಬಿಟ್ರೆ ನೀವು ಏಕಾಏಕಿ ಇದು ಕಲ್ತ್ಕೊಳ್ಳೋಕ್ಕಾಗಲ್ಲ. ಅದರಿಂದ ನಿಮಗೆ ನಿಮಗೆ ದಿಢೀರ್ನ ಇದು ಕಲ್ತ್ಕೋಬೇಕು ಅಂದರೆ ಇದು ಚಿಕ್ಕದಾಗಿರೋ ಮಂತ್ರ. ಇದು ಚಿಕ್ಕದಾಗಲಿ ದೊಡ್ಡದಾಗಲಿ ಕಟ್ಟು ಮಂತ್ರ ಕಟ್ಟಾಗಿ ಇದು ನಿಮಗೆ ಸಿದ್ಧಿ ಆಗುತ್ತೆ. ನೀವು ಒಂದು ಊದುಬತ್ತಿ ಅಂಟಿಸ್ಕೊಳ್ಳಿ, ಇದನ್ನು ಈ ರೀತಿ ಒಂದು ತಟ್ಟೆನಲ್ಲಿ ಇಟ್ಕೊಳ್ಳಿ, ಎಲ್ಲ ವಸ್ತುಗಳು ಇಟ್ಕೋಬೇಕು. ಒಂದು ಕರ್ಪೂರ ಇಲ್ಲ, ಒಂದು ಇವಾಗ ಒಂದು ಚಿಕ್ಕದಾಗಿರೋ ವಿಭೂತಿ ಕಟ್ಟಿಲ್ಲ, ಅದರಿಂದ ನೀವು ಎರಡು ತಗೋಬೇಕು. ಲಾಸ್ಟ್ನಲ್ಲಿ ಮೊಟ್ಟೆ ಮೇಲೆ ಕರ್ಪೂರ ಈ ರೀತಿಯಾಗಿ ಇಡಬೇಕು, ಮೊಟ್ಟೆ ಮೇಲೆ ಕರ್ಪೂರ ಇಟ್ಕೋಬೇಕು. ನೀವು ಇಟ್ಕೊಂಡು ಆದ ನಂತರ 108 ಸತಿ ಮಂತ್ರ ಹೇಳಬೇಕು. ಮಂತ್ರ ಹೇಳ್ಬಿಟ್ಟು ನೀವು ಯಾರಿಗೆ ತಡೆ ಹೊಡಿತೀರೋ ಆ ವ್ಯಕ್ತಿನ ನೀವು ಉತ್ತರಕ್ಕೆ ತಿರುಗಿಸ್ಬಿಟ್ಟು ಉತ್ತರ ಮುಖ ಮಾಡಿಕೊಂಡು ನೀವು ನಿಂತ್ಕೊಂಡು ಅವರ ತಲೆಯಿಂದ ಮುಖದವರೆಗೂ ನೀವುಳಿಸ್ಕೋಬೇಕು. ತೆಂಗಿನಕಾಯಿ ಮೊಟ್ಟೆ ಇದು ಕುಡಿಕೆ ಎಲ್ಲನೂ ನೀವುಳಿಸ್ಕೊಂಡು ನೀವು ಇದನ್ನು ಒಂದು ತಟ್ಟೆನಿಟ್ಕೊಂಡು ಎಲ್ಲನ ಒಂದು ಮೂರು ದಾರಿ ಸೇರಿರೋ ಸ್ಥಳದಲ್ಲಿ ನಾನು ಹೇಳಿದ ಪ್ರಕಾರವಾಗಿ ಕುಡಿಕೆ ಕೆಳಗಿಡಿ. ಮುಂಚಿತವಾಗಿ ಕುಡಿಕೆ ಒಳಗೆ ನಿಂಬೆಹಣ್ಣು ಹಾಕಿ, ನಿಂಬೆಹಣ್ಣು ಮೇಲೆ ಕುಡಿಕೆ ಒಳಗೆ ನಿಂಬೆಹಣ್ಣು ಹಾಕಿ, ಅದ ನಂತರ ಕುಡಿಕೆನೂ ಸ್ವಲ್ಪ ದೊಡ್ಡ ತಗೊಳ್ಳಿ. ಇಲ್ಲ ಸಣ್ಣ ತೆಂಗಿನಕಾಯಿ ಆದರೆ ಕುಡಿಕೆ ಇಷ್ಟೇ ಸಾಕು. ದೊಡ್ಡ ತೆಂಗಿನಕಾಯಿ ಇದ್ದರೆ ಸ್ವಲ್ಪ ಕುಡಿಕೆನೂ ದಪ್ಪ ಬೇಕು. ಮತ್ತು ಅದ್ರ ಮೇಲೆ ತೆಂಗಿನಕಾಯಿ ಇಡಿ, ತೆಂಗಿನಕಾಯಿ ಮೇಲೆ ಸ್ವಲ್ಪ ಸಗಣಿ ಇಡಿ. ಸಗಣಿ ಇಟ್ಬಿಟ್ಟು ಅದ್ರ ಮೇಲೆ ಈ ಮೊಟ್ಟೆ ಇಕ್ಕಿ, ಮೊಟ್ಟೆ ಮೇಲೆ ಒಂದು ವಿಭೂತಿ ಕಟ್ಟು ಇಡಿ ಚಿಕ್ಕದು. ಅದ್ರ ಮೇಲೆ ವಿಭೂತಿ ಕಟ್ಟು ಮೇಲೆ ಒಂದು ಚಿಕ್ಕದಾಗಿ ಒಂದು ಕರ್ಪೂರ ಇಡಿ. ಆ ಕರ್ಪೂರ ಉರಿತಿದ್ದಂಗೆ ನೀವು ದಾಟಬೇಕು. ನೀವು
ಆ ಕಡೆಯಿಂದ ಈ ಕಡೆಯಿಂದ ಬಂದು ಎಡಗಡೆಯಿಂದ ಬಂದು ಬಲಗಡೆಗೆ ಸ್ಟಾಪ್ ಮಾಡಬೇಕು. ಹೋಯ್ತು ಹೋಯ್ತು ಅಂತ ಮೂರು ಸತಿ ಇದನ್ನು ನೀವು ಹೇಳಬೇಕು. ಮೂರು ಸತಿ ಹೋಯ್ತು ಹೋಯ್ತು ಅಂತ ದಾಟಬೇಕು. ದಾಟಾದ ನಂತರ ಮತ್ತೆ ಇದನ್ನು ಒಂದೇ ಏಟಿಗೆ ನೀವು ಒಡೆಯೋ ಅಂತ ಇದ್ದರೆ ಮೊಚ್ಚಿನಲ್ಲಿ ಹೊಡಿಬೋದು. ಆ ಮೊಚ್ಚಿನಲ್ಲಿ ಹೊಡೆಯೋಕ್ಕೆ ಆಗಲಿಲ್ಲ ಅಂದರೆ ಒಂದು ದೊಡ್ಡದೊಂದು ಅಗಲವಾಗಿರೋ ಒಂದು ಚಪ್ಪಡಿ ಕಲ್ ಥರ ತಟ್ಟೆ ಥರ ಇರಬೇಕು. ಆ ಕಲ್ಲನ್ನು ತೆಗೆದು ಒಂದೇ ಏಟಿಗೆ ಇದನ್ನು ಪೀಸ್ ಪೀಸ್ ಆಗಬೇಕು. ನೀವು ಇದೇನನ ಮತ್ತೆ ನಿಂಬೆಹಣ್ಣು ಎಗರಿಬಿಡ್ತು, ತೆಂಗಿನಕಾಯಿ ಎಗರಿಬಿಡ್ತು ಅಂದರೆ ಕಟ್ಟು ಹರಿಲಿಲ್ಲ ಅಂತ. ಮತ್ತೆ ನೀವು ಇನ್ನೊಂದು ಸತಿ ಹೊಡ್ಕೋಬೇಕಾಗತ್ತೆ. ನೀವು ಕಟ್ಟು ಹೊಡಿಯಬೇಕಾದ್ರೆ ಭಾನುವಾರ, ಮಂಗಳವಾರ, ಗುರುವಾರ, ನೀವು ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ ದಿವಸ ಈ ಕಟ್ಟು ಹೊಡ್ಕೋಬೇಕು. ಇದರಿಂದ ನಿಮಗೆ ಕಟ್ಟುಗಳು ಹೊಡಿತವೆ. ಈ ರೀತಿಯಾಗಿ ಒಂದು ಮೂರು ಸತಿ ಕಟ್ಟು ಹೊಡ್ಕೊಂಡ್ರೆ ನಿಮಗೆ ಮಾಡಿರೋಂಥ ಮಾಟ ಕೂಟಗಳೆಲ್ಲ ಕಟ್ಟುಗಳೆಲ್ಲ ದೂರ ಆಗ್ತವೆ. ಮತ್ತು ನಿಮಗೆ ಏನೇನೋ ಒಂದು ಸ್ವಲ್ಪ ಆಯಿತು ಅಂದಾಗ ಅಮಾಸೆ ಅಮಾಸೆಗೆ ಒಂದು ಕಟ್ಟು ಹೊಡಿತಾ ಇದ್ದರೆ ಏನೂ ತೊಂದರೆ ಆಗಲ್ಲ. ಒಂದು ಅಮಾಸೆ ಅಮಾಸೆಯಲ್ಲಿ ಒಂದು ಕಟ್ಟು ಹೊಡ್ಕೊಳ್ಳಿ. ಇದರಿಂದ ನಿಮಗೆ ಯಾವ ತೊಂದರೆಗಳು ಬರೋದಿಲ್ಲ. ನೋಡಿ, ಕಟ್ಟು ಮಂತ್ರ ಹೇಳಿ ಅಂತಿದ್ರಲ್ಲ, ಕಟ್ಟು ಹೊಡೆಯೋದು ತೋರಿಸಿ ಅಂದ್ರಲ್ಲ, ಕಟ್ಟು ಮಂತ್ರನೂ ಹೇಳಿದ್ದೀನಿ, ಕಟ್ಟು ಹೊಡೆಯೋದು ಯಾವ ರೀತಿ ಅಂತಲೂ ಹೇಳಿದ್ದೀನಿ. ಇದನ್ನು ಮಾಡಿಕೊಂಡು ನಿಮ್ಮ ಕಷ್ಟ ಪರಿಹಾರ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳು ನೆರವೇರಿಸ್ಕೊಳ್ಳಿ. ಇನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.